नमस्ते गेळेयरे, इदु सुद्दि सुत्त चानल। हिस्ट्री इज दि वर्जन आफ् पास्ट इवेंट्स दैट पीपल हैव डिसाइडेड टू अग्री अपॉन। इदु फ्रांस चक्रवर्ती नेपोलियन बोनापार्टे इतिहासद बग्गे नीडिरुवंतह ओंदु व्याख्ये। इतिहासवन्न नावु तिळ्कोळ्ळोदु इतिहासकारनोब्ब तानु कंडिद्दन्न बरेदिद्दन्न नावु ओदो मूलक। अय्यो नम्मोरु सरि इरलिल्ल, नम्मोरु हीगेल्ल इद्र अन्नुवंतह अभिप्राय बरुवंतह इतिहासवन्न इंदु नावु भारतदल्लि ओद्ता इद्दीवि। ಇದು ಚರಿತ್ರಕಾರರು ಇತಿಹಾಸವನ್ನ ಹೇಗೆಲ್ಲ ತಿರುಚುತ್ತಾರೆ, ನಿಜವಾದ ವಿಷಯವನ್ನ ಬಿಟ್ಟು ಡೈವರ್ಟ್ ಮಾಡಿ ಭಾರತ ಎಷ್ಟೊಂದು ದುರ್ಬಲ ಆಡಳಿತಗಾರರಿಂದ ಕೂಡಿತ್ತು, ಇಲ್ಲಿ ಇದ್ದವರೆಲ್ಲ ಎಷ್ಟೊಂದು ದುರ್ಬಲರು ಅನ್ನುವಂತಹ ಸುಳ್ಳನ್ನ ಹೆಣೆದಿರುವಂತಹ ವಿವರಗಳು। ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಒಂದು ಇತಿಹಾಸದ ತುಣುಕನ್ನ ನೋಡೋಣ। ದಿ ಗ್ರೇಟ್ ಅಲೆಕ್ಸಾಂಡರ್ ಇಡೀ ಜಗತ್ತನ್ನ ಗೆದ್ದಂತಹ ಚಕ್ರವರ್ತಿ, ಇದು ಪಶ್ಚಿಮ ದೇಶಗಳ ಇತಿಹಾಸಕಾರರ ಅಭಿಪ್ರಾಯ। ಅಲೆಕ್ಸಾಂಡರ್ ಭಾರತಕ್ಕೆ ಬಂದು ಕ್ರಿಸ್ತಪೂರ್ವ 326ರಲ್ಲಿ ನಮ್ಮ ಭಾರತದ ರಾಜ ಪೌರವ ನಡನೆ ಯುದ್ಧ ಮಾಡ್ತಾನೆ, ಹಾಗೇನೆ ಅವನನ್ನು ಸೋಲಿಸ್ತಾನೆ। ನಂತರ ನಾನು ನಿನ್ನನ್ನು ಹೇಗೆ ನಡೆಸ್ಕೊಳ್ಬೇಕು ಅಂತ ಪೌರವನ ಜೊತೆಗೆ ಅಲೆಕ್ಸಾಂಡರ್ ಕೇಳ್ತಾನೆ। ಆಗ ಪೌರವ ಹೇಳ್ತಾನೆ, ನನ್ನನ್ನು ನೀನು ಒಬ್ಬ ರಾಜನನ್ನು ಹೇಗೆ ನಡೆಸ್ಕೊಳ್ತೀಯೋ ಹಾಗೇನೆ ನಡೆಸ್ಕೋ ಅಂತ ಹೇಳ್ತಾನೆ। ಇದರಿಂದ ಸಂತುಷ್ಟನಾದಂತಹ ಅಲೆಕ್ಸಾಂಡರ್ ಪೌರವನಿಗೆ ತನ್ನ ಎಲ್ಲ ಅಂದರೆ ಗೆದ್ದಂತಹ ಎಲ್ಲ ರಾಜ್ಯವನ್ನು ಬಿಟ್ಕೊಡ್ತಾನೆ, ಅವನನ್ನು ವಾಪಸ್ ಕಳಿಸ್ಕೊಡ್ತಾನೆ ಅನ್ನೋದು ಯುರೋಪ್ ದೇಶಗಳ ಇತಿಹಾಸಕಾರರು ಹೇಳುವಂತಹ ಚರಿತ್ರೆ। ಆದರೆ ಇಲ್ಲಿ ಅನೇಕ ಅಂದರೆ ಈ ಇತಿಹಾಸದ ಬಗ್ಗೆ ಕೆಲವು ಅನುಮಾನಗಳಿದೆ। ಈ ಯುದ್ಧ ಅಂದರೆ ಹೈಡಾಸ್ಪಸ್ನಲ್ಲಿ ಮಾಡಿದಂತಹ ಯುದ್ಧ ಬಹಳ ಸವಾಲಿನದ್ದಾಗಿತ್ತು। ಇಲ್ಲಿ ಪೌರವ ಸುಮಾರು 200 ಆನೆಗಳು ಇರುವಂತಹ ದಳವನ್ನು ಈ ಯುದ್ಧದಲ್ಲಿ ಬಳಸ್ತಾನೆ, ಹಾಗಾಗಿ ಅಲೆಕ್ಸಾಂಡರ್ ಈ ಯುದ್ಧವನ್ನು ಬಹಳ ಬಹಳ ಕಷ್ಟದಲ್ಲಿ ಗೆಲ್ತಾನೆ। ಹೈಡಾಸ್ಪಸ್ನ ಯುದ್ಧದಲ್ಲಿ ಅಲೆಕ್ಸಾಂಡರ್ ಪೌರವನ ಶತ್ರು ತಕ್ಷಶಿಲೆಯ ರಾಜ ಅಂಬಿಯ ಸಹಾಯವನ್ನು ಪಡ್ಕೋತಾನೆ। ಈ ಅಂಬಿ ತನ್ನ ದೇಶದ ಪೌರವನನ್ನು ಸೋಲ್ಸೋಕ್ಕೆ ಅಂತಲೇ ಈ ವಿದೇಶಿ ಆಕ್ರಮಣಕಾರ ಅಲೆಕ್ಸಾಂಡರ್ ಜೊತೆ ಕೈ ಜೋಡಿಸ್ತಾನೆ। ಇಲ್ಲಿ ಕೊನೆಗೆ ಅಲೆಕ್ಸಾಂಡರ್ ಯುದ್ಧವನ್ನು ಗೆದ್ದ ನಂತರ ಅಂಬಿಗೆ ಸಹಾಯವನ್ನು ಮಾಡದೇನೆ ಪೌರವನಿಗೆ ತನ್ನ ಸಾಮ್ರಾಜ್ಯವನ್ನೆಲ್ಲ ಬಿಟ್ಟು ಅಂದರೆ ಸಾಮಂತ ರಾಜನಾಗಿ ಅವನನ್ನು ಇರಿಸ್ತಾನೆ। ಈ ಥರ ಒಂದು ಒಪ್ಪಂದವನ್ನು ಮಾಡಿಕೊಂಡಂತಹ ಅಲೆಕ್ಸಾಂಡರ್ ಅಂಬಿಯನ್ನು ಕೈ ಬಿಟ್ಟು ಬಿಡ್ತಾನೆ ಅನ್ನೋದು ತುಂಬ ಅನುಮಾನಗಳಿಗೆ ಎಡೆ ಮಾಡಿಕೊಡುತ್ತೆ। ಇದು ಮೊದಲನೇ ಅನುಮಾನ. ಅಲ್ಲದೆ ಅಲೆಕ್ಸಾಂಡರ್ ಎಂತಹ ಕ್ರೂರಿ, ಎಷ್ಟೊಂದು ನಿರ್ದಯಿ, ಎಷ್ಟೆಲ್ಲ ರಕ್ತಪಾತವನ್ನು ಮಾಡಿದ್ದ ಅನ್ನೋದು ಅವನ ಹಿಂದಿನ ಇತಿಹಾಸದಿಂದ ತಿಳಿದು ಬರುತ್ತೆ. ಇಂತಹ ಒಬ್ಬ ಯೋಧ ರಾಜ ಪುಣ್ಯಕೋಟಿಯಲ್ಲಿ ಬರುವಂತಹ ಹುಲಿಯ ತರಹ ಸತ್ಯ ಅಹಿಂಸೆಯ ಮಾರ್ಗದಲ್ಲಿ ನಡೆದು ತನ್ನ ಶತ್ರುವಿಗೇನೆ ಸಾಮ್ರಾಜ್ಯವನ್ನು ಬಿಟ್ಟುಕೊಡ್ತಾನ ಅನ್ನೋ ಅನುಮಾನ ಇದು. ಅಲೆಕ್ಸಾಂಡರ್ ಹೈಡಾಸ್ಪಸ್ನ ಯುದ್ಧದಲ್ಲಿ ಗೆದ್ದು ಪೌರವನಿಗೆ ಸಾಮ್ರಾಜ್ಯವನ್ನು ಬಿಟ್ಟುಕೊಟ್ಟ ಅನ್ನೋದನ್ನೇ ನಂಬೋಣ. ಆದರೆ ಇಲ್ಲಿ ಪೌರವನ ಒಂದು ವ್ಯಕ್ತಿತ್ವವನ್ನು ತುಂಬ ಚಿಕ್ಕದಾಗಿ ಬಿಂಬಿಸಲಾಗಿದೆ. ಯಾಕಂದರೆ ಇದು ಒಂದು ಸಣ್ಣ ರಾಜಕೀಯ ನಡೆ ಅಷ್ಟೆ. ಅಲೆಕ್ಸಾಂಡರ್ ಯುದ್ಧದಲ್ಲಿ ಗೆದ್ದಿದ್ರೂ ಕೂಡ ಅಲ್ಲಿ ಒಬ್ಬ ಗ್ರೀಕ್ ಸೇನಾಧಿಕಾರಿನ ಅಥವಾ ಒಬ್ಬ ಗ್ರೀಕ್ ವ್ಯಕ್ತಿಯನ್ನು ರಾಜನಾಗಿ ಸಿಂಹಾಸನದಲ್ಲಿ ಕೂರಿಸೋಕೆ ಸಾಧ್ಯನೇ ಇರಲಿಲ್ಲ. ಯಾಕಂದರೆ ಹಾಗೇನಾದರೂ ಮಾಡಿದರೆ ಕೆಲವೇ ತಿಂಗಳಲ್ಲಿ ಅಲ್ಲಿನ ಸುತ್ತಮುತ್ತಲಿನ ರಾಜರು ಅಥವಾ ಜನರು ದಂಗೆ ಹೇಳ್ತಾ ಇದ್ರು, ಬಂಡಾಯ ಮಾಡ್ತಾ ಇದ್ರು. ಈ ದೂರದೃಷ್ಟಿಯನ್ನು ಇಟ್ಕೊಂಡೆ ಅಲೆಕ್ಸಾಂಡರ್ ಪೌರವನನ್ನು ವಾಪಸ್ ಅಲ್ಲಿಗೆ ಕಳುಹಿಸಿ ಅವನ ಕೆಳಗಡೆ ಸಾಮಂತ ರಾಜನಾಗಿ ಅವನನ್ನು ಇರಿಸ್ಕೊಳ್ತಾನೆ. ಇದು ಒಂದು ರಾಜಕೀಯ ನಡೆ. ಆದರೆ ನಮ್ಮ ಇತಿಹಾಸದಲ್ಲಿ ಈ ಬಗ್ಗೆ ಹೆಚ್ಚು ವಿಶ್ಲೇಷಣೆಯನ್ನು ಮಾಡೋಕ್ಕೆ ಹೋಗೋದಿಲ್ಲ. ಈ ವಿಶ್ಲೇಷಣೆಯನ್ನು ಅಂದರೆ ಈ ರಾಜಕೀಯ ನಡೆಯ ವಿಶ್ಲೇಷಣೆಯನ್ನು ಮಾಡದೇನೆ ಪೌರವನಿಗೆ ಅಲೆಕ್ಸಾಂಡರ್ ಬದುಕೋಕ್ಕೆ ಅವಕಾಶ ಮಾಡಿಕೊಟ್ಟ, ವಾಪಸ್ ಅವನಿಗೆ ಕರುಣೆ ತೋರ್ದ ಅನ್ನೋ ರೀತಿ ಬಿಂಬಿಸಲಾಗಿದೆ. ಹಾಗಾದರೆ ಪೌರವ ಯಾಕೆ ಸುಮ್ಮನಾಗ್ತಾನೆ, ಈ ಪ್ರಪೋಸಲ್ನ ಒಪ್ಕೊಳ್ತಾನೆ? ಪೌರವನಿಗೆ ಆ ಟೈಮ್ ಚೆನ್ನಾಗಿರೋದಿಲ್ಲ. ಮುಂದೆ ರಾಜ್ಯವನ್ನು ಪಡೆದು ಮತ್ತೆ ಅಧಿಕಾರವನ್ನು ಹೊಂದಿದ್ರೆ ಮತ್ತೆ ನಾನು ವಾಪಸ್ ಯುದ್ಧವನ್ನು ಮಾಡಬಹುದು ಅನ್ನುವಂತಹ ಒಂದು ದೂರದೃಷ್ಟಿಯಿಂದಾಗಿ ಪೌರವ ಈ ಒಪ್ಪಂದಕ್ಕೆ ಒಪ್ಕೊಳ್ತಾನೆ. ಇಲ್ಲಿ ಇನ್ನೂ ಒಂದು ಅಭಿಪ್ರಾಯ ಇದೆ, ಏನಂದರೆ ಹೈಡಾಸ್ಪಸ್ನ ಯುದ್ಧವನ್ನು ಪೌರವನೇ ಗೆಲ್ತಾನೆ, ಹಾಗೆಯೇ ಅಲೆಕ್ಸಾಂಡರ್ನ ಸೇಫ್ ಆಗಿ ವಾಪಸ್ ಅವನ ಊರಿಗೆ ಕಳಿಸ್ಕೊಡ್ತಾನೆ. ಆದರೆ ಪಶ್ಚಿಮ ದೇಶಗಳ ಯುರೋಪ್ ಇತಿಹಾಸಕಾರರು ಈ ಥರದ ಒಂದು ವರ್ಜನ್ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಈ ರೀತಿಯ ಇತಿಹಾಸವನ್ನು ಯಾರೂ ಬರೆದಿಟ್ಟಿಲ್ಲ. ನಮ್ಮ ದೇಶದಲ್ಲಿ ಬಹುತೇಕ ಇತಿಹಾಸ ಪಶ್ಚಿಮ ದೇಶಗಳ ಚರಿತ್ರಕಾರರಿಂದ ಬರುತ್ತೆ, ಇಲ್ಲಾಂದರೆ ಪಶ್ಚಿಮ ದೇಶಗಳ ಚರಿತ್ರಕಾರರನ್ನು ಫಾಲೋ ಮಾಡುವಂತಹ ಭಾರತೀಯ ಇತಿಹಾಸಕಾರರಿಂದ ಬರುತ್ತೆ. ಇದೇ ನಮ್ಮ ದುರದೃಷ್ಟ. ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ನೈಜ ಇತಿಹಾಸದ ಒಂದು ವಿಷಯವನ್ನು ಚರ್ಚೆ ಮಾಡೋಣ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.